ಎಂಪವರ್ಮೆಂಟ್ ಪಾರ್ಟಿ ಸಮಗ್ರ 2018 ಅಸೆಂಬ್ಲಿ ಎಲೆಕ್ಷನಲ್ಲಿ ಏನು ನಮ್ಮ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಿಸಲು ಕರ್ನಾಟಕದ 224 ಕ್ಷೇತ್ರಗಳಲ್ಲೂ ಸಹ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿತ್ತು. ಈ ಒಂದು ಪಕ್ಷದ ಮೈಲಿಗಲ್ಲು ಏನಾಗಿತ್ತು ಅಂತ ಅಂದರೆ, ನಮ್ಮ ಪಕ್ಷದಲ್ಲಿರುವಂತಹ ಅಭ್ಯರ್ಥಿಗಳು ಸಾಮಾನ್ಯ ವ್ಯಕ್ತಿಗಳಿಗೆಲ್ಲ ಏನು ಒಂದು ಲೀಡರ್ಶಿಪ್ ಸಿಗಬೇಕು, ಪ್ರತಿಯೊಬ್ಬರಿಗೂ ಸಹ ನಮ್ಮ ಜನರಿಗೆ, ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಏಮ್ ಗುರಿ ಇಟ್ಕೊಂಡು ನಮ್ಮ ಪಕ್ಷ 224 ಕ್ಷೇತ್ರಗಳಲ್ಲೂ ಸಹ ಅಭ್ಯರ್ಥಿಗಳನ್ನ ಹಾಕಿತ್ತು. ಕೊನೆಗೆ ಚುನಾವಣೆ ಮುಗಿದ ನಂತರ ಕೊಂಚ ಗಲಭೆ ನಡೀತು. ನಮ್ಮದೇ ಕೆಲ ಅಭ್ಯರ್ಥಿಗಳಿಗೆ ಬೇರೆ ಪಕ್ಷದ ಕಿಡಿಗೇಡಿಗಳು, ಕೆಲ ಮುಖಂಡರುಗಳು ಅವರಿಗೆ ಬ್ರೈನ್ ವಾಶ್ ಮಾಡಿ ಇಲ್ಲ ಸಲ್ಲದ ನಮ್ಮ ಡಾಕ್ಟರ್ ನವೀರಶೇಖ್ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಹಾಕಿ ಒಂದು ನಮ್ಮ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರು. ಸುಮಾರು 70 ದಿನಗಳವರೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು. ಕೊನೆಗೆ ನಮ್ಮೆಲ್ಲ ಅಭ್ಯರ್ಥಿಗಳು ಏನಿದ್ರು ಅವರಿಗೆಲ್ಲ ನಮ್ಮ ಡಾಕ್ಟರ್ ನವೀರಶೇಖ್ ಅವರ ಬಗ್ಗೆ ಅವರೇನು, ಅವರ ಮನಸ್ಸು ಯಾವ ರೀತಿ ಇದೆ, ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಕ್ಕಾಗಿ ಬಂದಿದ್ರು, ಮುಂಬರುವ ದಿನಗಳಲ್ಲಿ ನಮ್ಮ MEP ಪಕ್ಷಕ್ಕೋಸ್ಕರ ನಮ್ಮ ಡಾಕ್ಟರ್ ನವೀರಶೇಖರ್ ಅವರು ಏನು ಮಾಡಲಿದ್ದಾರೆ, ಅದನ್ನೆಲ್ಲ ಅರಿತಂತಹ ನಮ್ಮ ಅಭ್ಯರ್ಥಿಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅದನ್ನೆಲ್ಲ ನಿಲ್ಲಿಸಿ ಮತ್ತೊಮ್ಮೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಾರೆ, ಮರಳಿ ಗೂಡಿಗೆ ಬಂದಿರ್ತಾರೆ. ಇದು ತುಂಬ ಅಂದರೆ ತುಂಬ ಸಂತಸದ ಸುದ್ದಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಅಭ್ಯರ್ಥಿಗಳು ಇವತ್ತು ಇಲ್ಲಿ ಬಂದಿರ್ತಾರೆ, ಅವರೆಲ್ಲ ಒಂದೇ ಒಂದು ಮಾತು ಹೇಳ್ತಾರೆ, ಡಾಕ್ಟರ್ ನವೀರಶೇಖ್ ಮೇಡಮ್ ಏನಿದ್ದಾರೆ, ನಮ್ಮ ಪಕ್ಷದ ಫೌಂಡರ್ ಆಗಿರ್ಬೋದು, ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರ್ಬೋದು, ಅವರೇನಿರ್ತಾರೆ ಅವರಿಗೆಲ್ಲ ನಾವು ಬೆನ್ನೆಲುಬಾಗಿ ನಿಲ್ತೀವಿ, ನಿಮಗೆ ನಾವು ಸಾಥ್ ಕೊಡ್ತೀವಿ, ಮುಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವುದೇ ರೀತಿಯಾದಂತಹ ಚುನಾವಣೆ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ನೀವು ಮಾಡೋಕ್ಕೆ ಹೋದಾಗ ನಾವು ನಿಮ್ಮ ಜೊತೆ ನಿಲ್ತೀವಿ, ನಿಮಗೆ ನಾವು ಧೈರ್ಯ ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇವತ್ತು ಈ ಒಂದು ಸಭೆಗೆ ಆಗಮಿಸಿರ್ತಾರೆ. ಅವ್ರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಮೇಡಮ್ ಪರವಾಗಿ, MEP ಪಕ್ಷದ ಪರವಾಗಿ ವಂದನೆಗಳನ್ನು ಹೇಳಲು ಇಷ್ಟಪಡ್ತೀನಿ. ಒಂದು 2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಏನು ಜನಪ್ರತಿನಿಧಿಗಳು ಅಂತ ನಾವು ಹೇಳ್ತೀವಿ, ಏನು ಜನನಾಯಕರು ಅಂತ ನಾವು ಹೇಳ್ತೀವಿ, ಅವರು ನಮ್ಮ ದೇಶಕ್ಕೋಸ್ಕರ, ಜನರಿಗೋಸ್ಕರ ಹೋರಾಟ ಮಾಡ್ತಾ ಇದ್ರು, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು, ಕೊನೆಗೆ ಅವರಿಗೆ ಬಂಧಿಸ್ತಾ ಇದ್ರು, ಬಂಧಿಸಿ ಅವರಿಗೆ ಜೈಲಿಗೆ ಕಳಿಸ್ತಾ ಇದ್ರು, ಜೈಲಿಂದ ಬಿಡುಗಡೆ ಆದ ನಂತರ ಚುನಾವಣೆ ನಿಲ್ತಾ ಇದ್ರು, ಚುನಾವಣೆಯಲ್ಲಿ ನಿಂತು ಗೆದ್ದು ಮುಖ್ಯಮಂತ್ರಿ ಆಗ್ತಾ ಇದ್ರು, ಪ್ರಧಾನಮಂತ್ರಿ ಆಗ್ತಾ ಇದ್ರು, ಮಿನಿಸ್ಟರ್ ಆಗ್ತಾ ಇದ್ರು. ಆದರೆ ಇವಾಗ ಕಾಲ ಬದಲಾಗಿದೆ. ಇವಾಗ ಏನು ನಾವು ಸೋ ಕಾಲ್ಡ್ ಲೀಡರ್ಸ್ ಅಂತ ಹೇಳ್ತೀವಿ, ಸೋ ಕಾಲ್ಡ್ ಜನನಾಯಕರು ಅಂತ ಹೇಳ್ತೀವಿ, ಅವರೆಲ್ಲ ಚುನಾವಣೆ ನಿಲ್ತಾರೆ, ಚುನಾವಣೆಯಲ್ಲಿ ನಿಂತು ಚೀಫ್ ಮಿನಿಸ್ಟರು ಆಗ್ತಾರೆ, ಪ್ರೈಮ್ ಮಿನಿಸ್ಟರು ಆಗ್ತಾರೆ, ಜನರಿಗೋಸ್ಕರ ಬಂದಂತಹ ಹಲವಾರು ಕೋಟಿ ಹಣವನ್ನೆಲ್ಲ ನುಂಗಾಕ್ತಾರೆ, ತಮಗೆ ಬೇಕಾದಂತಹ ಎಲ್ಲ ಒಂದು ಏನೇನು ಬೇಕೆಲ್ಲ ಮಾಡ್ಕೊತಾರೆ, ಸಿಗಾಕೊಂತಾರೆ, ಆಮೇಲೆ ಜೈಲಿಗೆ ಹೋಗ್ತಾರೆ. ಇದರ ಉದಾಹರಣೆ ನಿಮಗೆಲ್ಲ ಗೊತ್ತಿರುತ್ತೆ, ಅವ್ರ ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ನಾವೆಲ್ಲ ಇವಾಗ ಏನು ಮಾಡಬೇಕಾಗಿದೆ ಅಂತ ಅಂದರೆ, ನಮಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಅಂತ ಏನಿದೆ, ಈ ಒಂದು ಪಕ್ಷ ಇವತ್ತು ನಮಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ, ಜನಸಾಮಾನ್ಯರಿಗೆಲ್ಲ ಕರೆದು ತಮ್ಮ MEP ಪಕ್ಷವನ್ನು ಮುನ್ನಡೆಸಲು ಅವಕಾಶ ಕೊಟ್ಟಿದೆ. ಸೊ ನಾವೆಲ್ಲ ಏನಿವಾಗ ನಾನು ಹೇಳಿದೆ ನಿಮಗೊಂದು ಉದಾಹರಣೆ, ಅಂಥ ಜನರಿಗೆಲ್ಲ ನಾವು ಬುಡ ಸಮೇತ ಕಿತ್ತಿ ಬಿಸಾಕುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ
ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ಸೋರ್ತಾ ಇದೆ, ರಂಧ್ರ ಬಿದ್ದಿದೆ, ಮಳೆ ಬಂದು ಸೋರ್ತಾ ಇದೆ, ಅದನ್ನೆಲ್ಲ ನಾವು ಮುಚ್ಚಾಕುವಂಥ ಕೆಲಸ ಮಾಡಬೇಕು. ನೋಡಿ, ನಮ್ಮ ಮನೆ ಏನಾದರೂ ಮಳೆ ಬಂದು ಸೋರ್ತಾ ಇದ್ರೆ ನಾವೆಲ್ಲ ತುಂಬ ಅಂದರೆ ತುಂಬ ಹೋರಾಟ ಮಾಡ್ತೀವಿ, ತುಂಬ ಕಷ್ಟಪಡ್ತೀವಿ, ಅದನ್ನು ಸರಿಪಡಿಸ್ಲಿಕ್ಕೆ ನಾವೆಲ್ಲ ತಿರುಗಾಡ್ತೀವಿ. ಅದೇ ರೀತಿ ನಮ್ಮ ದೇಶನೂ ಸೋರ್ತಾ ಇದೆ, ಇವತ್ತು ತುಂಬ ಅಂದರೆ ತುಂಬ ಅತ್ಯಾಚಾರ ನಡೀತಾ ಇದೆ, ಅದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಮುನ್ನುಗ್ಗಬೇಕು. ನಾವು ಮಹಿಳಾ ಎಂಪವರ್ಮೆಂಟ್ ಪಕ್ಷ ಅಂತ ಏನಿದೆ, ಈ ಒಂದು ಪ್ಲಾಟ್ಫಾರ್ಮ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಸಮಾಜಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ನಾವೆಲ್ಲ ಮುಂದೆ ಬರಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಪಕ್ಷದ ಬಗ್ಗೆ ಇನ್ನೂ ಮಾತಾಡಲಿಕ್ಕೆ ತುಂಬ ಇದೆ, ಆದರೆ ಕಾಲಾವಕಾಶ ತುಂಬ ಕಡಿಮೆ ಇದೆ. ಇನ್ನೊಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬಂಧುಗಳೇ, ಯಾರೇ ಆಗಿರಲಿ ದಾನ ಧರ್ಮಕ್ಕೆ ಕೈ ಯಾವಾಗ ಹಾಕ್ತಾರೆ? ದಾನ ಧರ್ಮಕ್ಕೆ ಯಾರು ಕೈ ಹಾಕ್ತಾರೆ, ಯಾವಾಗ ಹಾಕ್ತಾರೆ? ಯಾವುದೇ ಒಬ್ಬ ವ್ಯಕ್ತಿ ತುಂಬ ಅಂದರೆ ತುಂಬ ಎತ್ತರಕ್ಕೆ ಬೆಳೆದ ನಂತರ, ತುಂಬ ಹಣವನ್ನು ಗಳಿಸಿದ ನಂತರ ದಾನ ಧರ್ಮಕ್ಕೆ ಕೈ ಹಾಕ್ತಾರೆ. ಆದರೆ ನಾನು ಕೇವಲ ಒಂದು ನಿಮಿಷದ ಉದಾಹರಣೆ ನಿಮಗೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪುಟ್ಟ ಊರಿನಲ್ಲಿ ಒಂದು 15 ವರ್ಷದ ಬಾಲಕಿ, ಆಕೆ ಒಂದು ದಿನ ಹಲವಾರು ಬಡ ಹೆಣ್ಣು ಮಕ್ಕಳಿಗೆ ಬೇರೆಯವರ ಮನೆ ಕೆಲಸವನ್ನು ಮಾಡುತ್ತಿರುವುದನ್ನು ನೋಡುತ್ತಾಳೆ. ಅದನ್ನೆಲ್ಲ ಕಂಡಂತಹ ಈ 15 ವರ್ಷದ ಪುಟ್ಟ ಬಾಲಕಿ ಆ ಎಲ್ಲ ಬಡ ಮಕ್ಕಳಿಗೆ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಟ್ಟು ಅವರಿಗೆಲ್ಲರಿಗೂ ಸ್ವಲ್ಪ ಸ್ವಲ್ಪ ಪಾಕೆಟ್ ಮನಿ ಕೊಟ್ಟು ಅವರೆಲ್ಲರಿಗೂ ವಿದ್ಯಾಭ್ಯಾಸ ಕೊಡಲು ಪ್ರಾರಂಭಿಸುತ್ತಾಳೆ. ಆ ಬಡ ಹೆಣ್ಣು ಮಕ್ಕಳ ತಂದೆ ತಾಯಿ ಪೋಷಕರು ಈ 15 ವರ್ಷದ ಬಾಲಕಿಯ ಬಳಿ ಬಂದು ತಮ್ಮ ಅಳಲನ್ನು ಹೇಳಿಕೊಳ್ಳುತ್ತಾರೆ. ನಾವು ಈ ಮಕ್ಕಳಿಗೆ ಊಟ ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಅಂಥದ್ರಲ್ಲಿ ನೀವು ಇವ್ರಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಯಾವ ನ್ಯಾಯ ಇದು? ನಾವು ಇವ್ರಿಗೆಲ್ಲ ಊಟ ಬಟ್ಟೆ ಕೊಟ್ಟರೆ ಸಾಕಾಗಿದೆ, ಇವ್ರಿಗೆಲ್ಲ ನಾವು ಓದಕ್ಕೆ ಕಳ್ಸಿದ್ರೆ ನಾವೆಲ್ಲಿ ಹೋಗಬೇಕು? ಇವರೆಲ್ಲ ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡಿ ದುಡಿದ್ರೆ ತಾನೇ ನಮ್ದೆಲ್ಲ ಹೊಟ್ಟೆಪಾಡು ನಡೆಯೋದು ಅಂತ ಹೇಳಿಕೊಂಡಾಗ ಈ 15 ವರ್ಷದ ಪುಟ್ಟ ಬಾಲಕಿ ಆ ಪೋಷಕರಿಗೆ ಪ್ರೋತ್ಸಾಹ ಮಾಡಿ ಅವರಿಗೆಲ್ಲ ಉತ್ತೇಜನ ಕೊಟ್ಟು ಆ ಪೋಷಕರಿಗೂ ಸಹ ತನ್ನಲ್ಲಿದ್ದ ಸ್ವಲ್ಪ ಸ್ವಲ್ಪ ಹಣವನ್ನು ಕೊಟ್ಟು ಕಳುಹಿಸುತ್ತಾಳೆ. ಇದೇ ರೀತಿ ಏನು ಆ ಕೆಲ ಬಡ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲು ಪ್ರಾರಂಭಿಸಿದ್ದಂತಹ ಆ ಬಾಲಕಿ ಒಂದು ಪುಟ್ಟ ಶಾಲೆಯನ್ನು ಪ್ರಾರಂಭಿಸುತ್ತಾಳೆ. ಆ ಪುಟ್ಟ ಶಾಲೆಯಲ್ಲಿ ದಿನೇ ದಿನೇ ಬಡ ಹೆಣ್ಣು ಮಕ್ಕಳ ಬಡ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗತೊಡಗುತ್ತದೆ. ಕೊನೆಗೆ ಆ ಪುಟ್ಟ ಬಾಲಕಿಯ ಬಳಿ ಇದ್ದಂತಹ ಹಣ ಎಲ್ಲ ಖಾಲಿಯಾಗುತ್ತದೆ. ತನ್ನ ಜೀವನವನ್ನೇ ಈ ಬಡ ವಿದ್ಯಾರ್ಥಿಗಳ ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮುಡುಪಾಗಿಟ್ಟಂತಹ ಆ ಬಾಲಕಿ ಯೋಚಿಸುತ್ತಾಳೆ. ಯೋಚನೆ ಮಾಡಿ 1995ರಲ್ಲಿ ಒಂದು ಪುಟ್ಟ ಬಿಸ್ನೆಸ್ ಪ್ರಾರಂಭಿಸುತ್ತಾಳೆ. ಕೇವಲ 15 ವರ್ಷದ ಈ ಬಾಲಕಿ ಅಂದರೆ ಇವತ್ತು ಆ ವಿದ್ಯಾರ್ಥಿಗಳಿಗೋಸ್ಕರ, ಆ ಬಡ ಹೆಣ್ಣು ಮಕ್ಕಳಿಗೋಸ್ಕರ ಏನು ಪ್ರಾರಂಭಿಸಿದ್ಲು ಕೆಲವೇ ಕೆಲವ ಬಡ ವಿದ್ಯಾರ್ಥಿಗಳಿಗೋಸ್ಕರ, ಇವತ್ತಿನ ದಿನ ನಾವೆಲ್ಲ ನೋಡಿದಾಗ 10,000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಆ ಬಾಲಕಿ ಅಂದರೆ ಈ ಮಹಿಳೆ 10,000ಕ್ಕಿಂತ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ವಿದ್ಯಾವಂತರನ್ನಾಗಿ ಮಾಡಿದಂತಹ ಕೀರ್ತಿಗೆ ಒಳಪಟ್ಟಿರುತ್ತಾಳೆ. ಕೇವಲ 2,000 ರೂಗಳಿಂದ ಪ್ರಾರಂಭಿಸಿದ್ದಂತಹ ಆ ಬಿಸ್ನೆಸ್ ಇವತ್ತು 1,000,000,000 ಕೋಟಿಯ ವಹಿವಾಟು ನಡೀತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ಕಂಪನಿಗಳ ಮಾಲೀಕರು ಸಹ ಆಗಿರುತ್ತಾರೆ. ಹಾಗೂ ದೇಶ ವಿದೇಶಗಳಲ್ಲಿ ಈ ಮಹಿಳೆ ತಮ್ಮ ವಹಿವಾಟು ನಡೆಸುತ್ತಿರುತ್ತಾರೆ. ಇದುವರೆಗೂ ನಾನು ಏನು ಹೇಳಿದೆ, ಆ ಪುಟ್ಟ ಬಾಲಕಿ ಆ ಬಾಲಕಿ ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ ನವೀರ ಶೇಖ್ ಅಂತ ಹೇಳಲು ನಾನು ತುಂಬ ತುಂಬ ಅಂದರೆ ತುಂಬಾನೇ ಖುಷಿ ಪಡುತ್ತೇನೆ. ಸ್ನೇಹಿತರೆ, ಅವರು ಕೇವಲ ವಿದ್ಯಾಭ್ಯಾಸ ಕೊಡುವ ಹಾಗೂ ತಮ್ಮ ಬಿಸ್ನೆಸ್ ಮಾಡುವುದಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ.
ಕೊನೆಗೆ ಎಲ್ಲರ ಆಶೀರ್ವಾದದಿಂದ ಆ ಏನು ಬಡ ವಿದ್ಯಾರ್ಥಿಗಳ ಬಡ ಹೆಣ್ಣು ಮಕ್ಕಳ ಆಶೀರ್ವಾದದಿಂದ ನಿಮ್ಮ ನಮ್ಮೆಲ್ಲರ ಆಶೀರ್ವಾದದಿಂದ ದೇವರು ಅವರಿಗೆ ತುಂಬ ಅಂದರೆ ತುಂಬ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದ ನಂತರ ಅವರಿಗೆ 2012 ಜ್ಞಾನೋದಯ ಆಯಿತು. ನಾನು ಕೇವಲ ಈ ಬಡ ವಿದ್ಯಾರ್ಥಿಗಳಿಗೆ ಈ ಬಡ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ, ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾನು ಹುಟ್ಟಿರುತ್ತೇನೆ, ನಮ್ಮ ದೇಶಕ್ಕೋಸ್ಕರ ನಾನು ಏನಾದರೂ ಕೊಡುಗೆ ಕೊಡಲೇಬೇಕು ಎಂಬ ಒಂದು ನಿರ್ಧಾರ ಮಾಡಿ ಇವತ್ತು ಆಲ್ ಇಂಡಿಯಾ ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಅಂತ ಒಂದು ಪಕ್ಷವನ್ನು ಕಟ್ಟಿ ಮಹಿಳಾ ಸಬಲೀಕರಣಕ್ಕೋಸ್ಕರ ಹೋರಾಟ ಮಾಡಲು, ಬಡವರ ಕಲ್ಯಾಣಕ್ಕಾಗಿ, ಯುವಕರ ಏಳಿಗೆಗಾಗಿ, ನಮ್ಮ ದೇಶಕ್ಕಾಗಿ ಒಂದು ಪಕ್ಷವನ್ನು ಕಟ್ಟಿರ್ತಾರೆ. ಈ ಪಕ್ಷ ನಾವೆಲ್ಲ ಸೇರಿದ್ದೀವಿ ಅನ್ನೋ ಒಂದು ಖುಷಿ ನನ್ನಲ್ಲಿದೆ, ನಿಮ್ಮಲ್ಲೂ ಇದೆ ಅಂತ ನಾನು ಭಾವಿಸುತ್ತೇನೆ. ನಮ್ಮ ಏನು ಮಹಿಳಾ ಎಂಪವರ್ಮೆಂಟ್ ಪಾರ್ಟಿ ಇದೆ, ಇದು ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿರೋದಿಲ್ಲ, ಇದೊಂದು ಚಲನೆ ಆಗಿರುತ್ತದೆ, ಇದು ಮಹಿಳಾ ಸಬಲೀಕರಣಕ್ಕೆ ಚಲನೆ ಆಗಿರುತ್ತದೆ. ನಮ್ಮ ಪಕ್ಷದ ಸಿದ್ಧಾಂತ ಏನು ಅಂತ ಅಂದರೆ, ಏನಿವತ್ತು ಶೋಷಿತ ಮಹಿಳೆಯರಿದ್ದಾರೆ ಅವರಿಗೆ ರಕ್ಷಣೆ ಕೊಡುವುದು, ಏನಿವತ್ತು ಡೌರಿ ಕೇಸಸ್ ನಡೀತಾ ಇದೆ ಅದನ್ನೆಲ್ಲ ನಾವು ನಿಲ್ಲಿಸುವುದು, ಅದೇ ರೀತಿ ಸರ್ಕಾರದಿಂದ ಬರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತದೆ. ಈ ಪಕ್ಷದ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ತುಂಬ ಒಂದು ದಿನ ಹೆಚ್ಚು ಸಾಕಾಗಲ್ಲ. ಸೊ ಹಾಗಾಗಿ ಇನ್ನೂ ಹಿರಿಯ ಮುಖಂಡರು ಇರ್ತಾರೆ, ಇನ್ನು ನಮ್ಮ ಅಭ್ಯರ್ಥಿಗಳು ಇರ್ತಾರೆ. ಸೊ ನನ್ನ ಮಾತುಗಳನ್ನು ನಾನು ಮುಗಿಸಲು ಇಷ್ಟಪಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಎಂ ಇ ಪಿ ಪಾರ್ಟಿ. ಒಂದು ಏನು ನಮ್ಮ ಡಾಕ್ಟರ್ ನವೀರಾ ಶೇಖ್ ಇದ್ರು, ಅವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರಲ್ಲ, ಅವರೊಬ್ಬ ಉದ್ಯಮಿಯಾಗಿರ್ತಾರೆ. ಸೊ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ನಡೆಸಲಿಕ್ಕೆ ಬಂದಿರ್ತಾರೆ. ಈ ಒಂದು ಎಂ ಇ ಪಿ ಪಕ್ಷ ಏನಿದೆ, ಒಂದು ನ್ಯೂ ಬಾರ್ನ್ ಬೇಬಿ ಇದ್ದಂಗೆ, ಹೊಸದಾಗಿ ಜನಿಸಿದಂತಹ ಚಿಕ್ಕ ಮಗು. ಸೊ ಚಿಕ್ಕ ಮಗು ಏನಿದೆ, ಹುಟ್ಟಿದ ತಕ್ಷಣವೇ ಅದು ನಡೆದಾಡೋಲ್ಲ, ಅದು ಎಲ್ಲದನ್ನು ಕಲಿಬೇಕಾದಂಥ ಒಂದು ಅವಶ್ಯಕತೆ ಇರುತ್ತೆ. ಸೊ ಅದೇ ರೀತಿ ನಮ್ಮ ಮಹಿಳಾ ಎಂಪವರ್ಮೆಂಟ್ ಪಕ್ಷ ಹೊಸದಾಗಿ ಬಂದಿದೆ, ಆದರೂ ಸಹ ತುಂಬ ನಾನು ಪ್ರೌಡ್ಫುಲ್ಲಾಗಿ ಹೇಳೋಕೆ ಇಷ್ಟಪಡ್ತೀನಿ, ನಮ್ಮ ಪಕ್ಷ ಕೇವಲ 3 ತಿಂಗಳ ಮುಂಚೆ ಬಂದು ಎಲೆಕ್ಷನ್ ಚುನಾವಣೆಗಿಂತ ಮುಂಚೆ ಅಷ್ಟೆಲ್ಲ ಸಾಧನೆ ಮಾಡಿ ಯಾವುದೇ ಒಂದು ಹೊಸ ಪಕ್ಷ 224 ಕ್ಷೇತ್ರದಲ್ಲೂ ಸಹ ನಿಲ್ಲಿಸದೆ ಆಗದಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷ ಕರ್ನಾಟಕದ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಸ್ನ ನಿಲ್ಲಿಸಿ ತಮ್ಮ ತತ್ವ ಸಿದ್ಧಾಂತವನ್ನೆಲ್ಲ ಇಟ್ಕೊಂಡು ಮುನ್ನುಗ್ಗಿ 1,00,000 ಚಿಲ್ಲರೆ ಓಟನ್ನು ಓಟು ಸಹ ತಗೊಂಡು ನಮ್ಮ ಕರ್ನಾಟಕದ ಜನರು ಎಂ ಬಿ ಪಿ ಪಕ್ಷಕ್ಕೆ ಸ್ವಾಗತ ಮಾಡಿರ್ತಾರೆ. ಇದು ನಮ್ಮ ಗೆಲುವು ಅಂತ ನಾವು ಭಾವಿಸಿರ್ತೀವಿ, ಇದು ಸೋಲು ಅಲ್ಲ. ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್, ಆಲ್ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ಐ ವುಡ್ ಲೈಕ್ ಟು ಥ್ಯಾಂಕ್ ಸ್ಪೆಷಲಿ ದ ಕಮರ್ಷಿಯಲ್ ಪೊಲೀಸ್ ಸ್ಟೇಷನ್ ಟೀಮ್ ಅಂಡ್ ದ ಜೀವನ್ ಭೀಮ್ ಪೊಲೀಸ್ ಸ್ಟೇಷನ್ ಟೀಮ್ ಅಂಡ್ ದ ಡಿ ಸಿ ಪಿ ಮಿಸ್ಟರ್ ಅಜಯ್ ಹಿಲಾರಿ, ದ ಐ ಪಿ ಎಸ್ ಆಫ್ ದ ಡಿ ಸಿ ಪಿ ಈಸ್ಟ್. ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಇಟ್ ಪರ್ಸನಲಿ ದಟ್ ದ ಟೀಮ್ ಹ್ಯಾಸ್ ಸಪೋರ್ಟೆಡ್ ಅಸ್ ಟು ವಿಡ್ರಾ ಅವರ್ ಕ್ಯಾಂಡಿಡೇಟ್ ಕೇಸಸ್. ಆಲ್ಮೋಸ್ಟ್ ವಿ ಹ್ಯಾವ್ ವಿಡ್ರಾನ್ 38 FIRs which was registered. We have taken back the cases. I would like to thank the police department from my body of my heart, and I request to the department and the commissioner of police to issue us a B report as early as possible, so that our Dr. Nawara Sheikh madam can come freely to Karnataka, and with a free mind she can contest and she can build a party in Karnataka. Jai Hind, Jai Karnataka, Jai MEP.